ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ ನಾನು ನಿಮ್ಮ ಪ್ರೀತಿಯ ಸುಜಾತ ಇವತ್ತು ನಾನು ಚಪಾತಿ ವೆಜ್ ರೋಲನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಮಕ್ಕಳು ಚಪಾತಿ ಸಾರಿ ವೆಜಿಟೇಬಲ್ಸ್ ತಿಂದೇ ಇರೋರಿಗೆ ಈ ಥರ ಮಾಡ್ಕೊಟ್ಬಿಟ್ರೆ ವೆಜಿಟೇಬಲ್ಸ್ ಯಾವುದೇ ಆದರೂ ಅವ್ರಿಗೆ ಗೊತ್ತಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರೀಮಿ ಟೇಸ್ಟ್ ಕೊಡುವಂಥ ಚಪಾತಿ ವೆಜ್ ರೋಲನ್ನು ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ಮಯೋನಿಸ್ ಬೇಕು ಮಯೋನೀಸ್ ನಾನು ಮನೆಯಲ್ಲೇ ಮಾಡ್ಕೊತೀನಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಮೊಟ್ಟೆ ಹಾಕಿದ್ದೀನಿ ಎರಡು ಮೊಟ್ಟೆ ಹಾಕಿದ ನಂತರ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ಪೆಪ್ಪರನ್ನು ಕ್ರಷ್ ಮಾಡಿ ಹಾಕಿದ್ದೀನಿ ಕ್ರಷ್ ಮಾಡಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಎಣ್ಣೆನ ಒಂದು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ನಾರ್ಮಲ್ ಯಾವುದು ಕುಕ್ಕಿಂಗ್ ಆಯಿಲನ್ನು ತೊಗೊತೀವಲ್ಲ ಅದೇನೇ ಅರ್ಧ ಗ್ಲಾಸ್ ಅಷ್ಟು ಹಾಕಿದ್ದೀನಿ ಅರ್ಧ ಗ್ಲಾಸ್ ಹಾಕಿದ ನಂತರ ಒಂದು ಸಾರಿ ಗ್ರೈಂಡ್ ಮಾಡ್ಕೊತೀನಿ ಮತ್ತು ಉಳಿದು ಅರ್ಧ ಗ್ಲಾಸನ್ನು ಇನ್ನೊಂದು ಸಾರಿ ಎರಡು ಅಥವಾ ಮೂರು ಸಾರಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನಿಮಗೆ ಮಯೋನೀಸು ಹಾಗೆ ಚೆನ್ನಾಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಪೆಪ್ಪರ್ ಹಾಕೋದ್ರಿಂದ ನಿಮಗೆ ಯಾವ ಫ್ಲೇವರ್ ಬೇಕು ಪೆಪ್ಪರ್ ಅಥವಾ ಗಾರ್ಲಿಕ್ ಯಾವ್ದು ಬೇಕಂದ್ರೆ ಆ ಫ್ಲೇವರ್ ಮಾಡ್ಕೋಬೋದು ನೋಡಿ ಮಯೋನೀಸ್ ರೆಡಿಯಾಗಿದೆ ಇದು ಸ್ವಲ್ಪ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಗಟ್ಟಿಯಾಗುತ್ತೆ ಇವಾಗ ತಾನೇ ಮಾಡಿರೋದಲ್ವ ಸ್ವಸ್ ಸ್ವಲ್ಪ ತೆಳು ಕಾಣಿಸುತ್ತೆ ನಿಮಗೆ ಮಾಡಿಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಹಾಗೆ ಈ ಕಡೆ ಇನ್ನೊಂದು ಬೌಲ್ ತಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಒಂದು ಈರುಳ್ಳಿನ ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದು ಚಿಕ್ಕದಾಗಿ ಉದ್ದದಾಗಿ ಅಥವಾ ಯಾವ ರೀತಿ ಬೇಕಂದ್ರೂ ಕಟ್ ಮಾಡ್ಕೋಬೋದು ನೀವು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ರೋಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಆಮೇಲೆ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಹಸಿ ಕ್ಯಾಬೇಜ್ ಹಸಿ ಈರುಳ್ಳಿ ಮತ್ತು ಹಸಿ ಕ್ಯಾಬೇಜನ್ನು ಹಾಕಿದ್ದೀನಿ ಆನಂತರ ಒಂದು ಎರಡು ಆಲೂಗಡ್ಡೆನ ನಾನು ಬೇಯಿಸಿ ಹಾಕಿದ್ದೀನಿ ಬೇಯಿಸಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬರೀ ಆಲೂಗಡ್ಡೆ ಬೇಕು ಅನ್ನೋರು ಸಹ ಹಾಕೋಬೋದು ಹಸಿದಾಗಿ ತರಕಾರಿ ಹಾಕೋದ್ರಿಂದ ಅವರಿಗೆ ರಾ ಸಿಗುತ್ತೆ ಹಸಿದಾದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹಸಿದು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಮೈನಸ್ಗೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಬೇಕು ಅದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಇವಾಗ ಇದನ್ನೆಲ್ಲ ಹಾಕಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಸೇರಿಸಿದ್ದಾಗಿದೆ ವೆಜಿಟೇಬಲ್ಸ್ ಜೊತೆಗೆ ಬೀನ್ಸ್ ಕ್ಯಾರೆಟ್ನ ಸಹ ತುರಿದು ಹಾಕೋಬೋದು ಅಥವಾ ಕಟ್ ಮಾಡಿ ಸಹ ಚಿಕ್ಕ ಚಿಕ್ಕದಾಗಿ ಹಾಕ್ಬೋದು ಬೀನ್ಸ್ ಹಾಕ್ತೀವಿ ಅಂದರೆ ಅದನ್ನು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿರುತ್ತೆ ಆ ಥರ ಮಾಡಿ ಇವಾಗ ಸ್ಮ್ಯಾಶ್ ಮಾಡಿ ಆಗಿದೆ ಫುಲ್ಲೆಲ್ಲ ಹಾಕಾಗಿದೆ ಮಿಕ್ಸ್ ಮಾಡಿ ಆಗಿದೆ ಇವಾಗ ಅದಕ್ಕೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಕಿದ ನಂತರ ಚೆನ್ನಾಗಿ ಇನ್ನೊಂದು ಮಿಕ್ಸ್ ಆಗಿದೆ ಮಿಕ್ಸ್ ಆಗಿರೋ ಅಂಥ ತರಕಾರಿಗಳು ಕ್ಯಾಬೇಜ್ ಮತ್ತು ಇದೆ ಆಲೂಗಡ್ಡೆ ಇದೆ ಹಾಗೆ ಈರುಳ್ಳಿ ಇದೆ ಕ್ಯಾರೆಟ್ ಬೇಕಂದರೆ ಸಹ ಹಾಕೋಬೋದು ಇವಾಗ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ತೆಗೆದಿಟ್ಕೊಂಡಿರೋದಂಥದನ್ನು ಎಲ್ಲದಕ್ಕೂ ನಾನು ಮಯೋನೀಸ್ ಮಿಕ್ಸ್ ಮಾಡಲ್ಲ ನನಗೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ ನಮಗೆ ಬೇಕಾದವಾಗ ನಾವು ಮಿಕ್ಸ್ ಮಾಡ್ಕೊತ ಮಾಡ್ಬೋದು ಚೆನ್ನಾಗಿ ಇದಕ್ಕೆ ಮಯೋನೀಸ್ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾ ಹಾಕ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಗಟ್ಟಿಯಾಗುತ್ತೆ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಬಳಸ್ಕೋಬೋದು ನಾವು ಈ ಥರ ಮಿಕ್ಸ್ ಮಾಡೋದರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನೀವು ಚಿಕನ್ ಬೇಕನ್ನೋರು ಚಿಕನ್ ಹಾಕೋಬೋದು ಚಿಕನ್ ರೋಲನ್ನು ಮಾಡೋದನ್ನು ನಾನು ಇನ್ನೊಂದು ರೆಸಿಪಿಲಿ ತೋರಿಸ್ತೀನಿ ಈ ಕಡೆ ಚಪಾತಿ ಮಾಡ್ಕೊತೀನಿ ಅದು ಸ್ಟಫಿಂಗ್ ಎಲ್ಲ ರೆಡಿ ಆಯ್ತಲ್ವಾ ಇವಾಗ ಚಪಾತಿ ಬೇಯಿಸ್ಕೊಳ್ಳೋಣ ಚಪಾತಿ ಬೇಯಿಸುವಾಗ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ತುಪ್ಪ ಎಣ್ಣೆ ಏನು ಇಲ್ಲ ಬೇಕನ್ಸಿದ್ರೆ ಹಾಕ್ಬೋದು ಚೆನ್ನಾಗಿ ಬೇಯಿಸಿ ಅರ್ಧಂಬರ್ಧ ಆ ಥರ ಏನು ಬೇಯಿಸೋದು ಬೇಡ ಮತ್ತು ತಿರ್ಗಾ ಏನು ಬೇಯಿಸೋ ಅಷ್ಟಿರೋಲ್ಲವಾ ಚೆನ್ನಾಗಿ ಚಪಾತಿ ಎಲ್ಲ ಕಡೆ ಬೆಂದಿರಬೇಕು ಚೆನ್ನಾಗಿ ಬೆಂದಿದ ನಂತರ ಆ ಚಪಾತಿನ ತೆಗೆದುಬಿಟ್ಟು ಇವಾಗ ರೋಲ್ ಮಾಡ್ಕೋಬೇಕಾಗುತ್ತೆ ತಿನ್ನೋದಕ್ಕೆ ಅವರಿಗೆ ಇದ್ದೀನಿ ಇವಾಗ ಅದನ್ನು ಯಾವ ರೀತಿ ಮಾಡಿದೆ ಅಂದರೆ ಫಸ್ಟ್ ಚಪಾತಿ ತೊಗೊಂಡು ಅದಕ್ಕೆ ಇವಾಗ ಟೊಮೊಟೊ ಸಾಸನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿ ಬೇಕಂದರೆ ಅದಕ್ಕೆ ಮಿಕ್ಸ್ ಮಾಡ್ಕೊತೀವಿ ಅಂದರೆ ಅದಕ್ಕೂ ಮಿಕ್ಸ್ ಮಾಡ್ಕೋಬೋದು ಅಥವಾ ಈ ಥರ ಸ್ಪ್ರೆಡ್ ಸಹ ಮಾಡ್ಕೋಬೋದು ಜಾಸ್ತಿ ಇಲ್ಲ ಸ್ವಲ್ಪ ಸ್ವೀಟ್ ಬರ್ಲಿ ಅನ್ನೋಕ್ಕೋಸ್ಕರ ಇದ್ದೀನಿ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕೋಬೋದು ಈ ಥರ ಸೈಡ್ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಆಮೇಲೆ ಇದು ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ನಂತರ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸಾರಿ ಚಪಾತಿನ ನಾನು ಇವಾಗ ಅವರಿಗೆ ತಿನ್ನೋದಕ್ಕೆ ಮಾಡ್ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಮಾಡಿಕೊಟ್ಟಿದ ನಂತರ ಇವಾಗ ಅವರಿಗೆ ಟಿಫಿನ್ ಬಾಕ್ಸ್ಗೂ ಸಹ ನಾನು ಮಾಡಿ ಹಾಕ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡಬಾರ್ದು ಯಾವಾಗಲೂ ಆ ಕಡೆ ಈ ಕಡೆ ಸೈಡನ್ನೇ ಫಸ್ಟ್ ಫೋಲ್ಡ್ ಮಾಡಿಕೊಂಡು ಈ ಥರ ಮಾಡಿ ಹಾಕಿಬಿಟ್ರೆ ಅವ್ರಿಗೆ ಸ್ಕೂಲಲ್ಲಿ ತಿನ್ನುವಾಗ ಸಹ ಅದು ಬೀಳಲ್ಲ ಕೆಳಗಡೆ ಬೀಳಲ್ಲ ಅವ್ರಿಗೆ ತರಕಾರಿ ಏನು ಹಾಕಿದೀವಿ ಅಂತಲೂ ಸಹ ಗೊತ್ತಾಗಲ್ಲ ಮೈನೇಜ್ ಟೇಸ್ಟಲ್ಲಿ ತರಕಾರಿ ಸಹ ಅವ್ರಿಗೆ ತಿನ್ಬೋದು ಚೆನ್ನಾಗಿ ಈ ಥರ ಮಾಡಿಬಿಟ್ಟು ಟಿಫಿನ್ಗೆ ಹಾಕೋದ್ರಿಂದ ಅವ್ರಿಗೆ ಸಾಫ್ಟಾಗಿರುತ್ತೆ ಚಪಾತಿ ಕೂಡ ಹಾಗೆ ಹಾಗೆ ತಿನ್ನೋದಕ್ಕೂ ತುಂಬ ಇಂಟ್ರೆಸ್ಟ್ ಆಗಿ ತಿಂತಾರೆ ಹಾಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಚಪಾತಿ ವೆಜ್ ರೋಲ್ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ